ಪಾಲಿಟಿಕ್ಸಲ್ಲಿ ಎಲ್ಲ ಚರ್ಚೆಗಳು ಬರ್ತಾ ಇರ್ತದೆ ಈಗ ನಾನು ನಮ್ಮ ಎ ಮಂಜೂರ್ ಅವರ ಹತ್ರ ಮಾತಾಡಿದ್ದೀನಿ ಜಾ ಸುಜೀವರ್ ಮಾತಾಡಿದ್ದೀನಿ ಜಾ ಅವ್ರು ನಮ್ಮ ಹತ್ರ ಬಂದು ಮಾತಾಡಿದ್ದೀನಿ ಜಾ ಅವ್ರು ಸೀಟ್ ಅನೌನ್ಸ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರಿಗೂ ಕೇಸ್ ನಡೀತಾ ಇರೋದು ನಿಜ ನಿಜ ಅವ್ರವ್ರಿಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಪಾರ್ಟಿ ಬಿಟ್ಟು ನಾವು ಅಲೈನ್ಸ್ ಮಾಡ್ಕೋಬೇಕು ಅಂತ ಅಂದಾಗ ನಮ್ಮ ಬಿಟ್ಟು ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಿ ಜೆ ಪಿಗೆ ಹೋಗಿ ಪಾರ್ಲಿಮೆಂಟ್ ನಿಂತಿದ್ದು ನಿಜ ಎಲೆಕ್ಷನ್ ಕೇಸ್ ಹಾಕಿರೋದು ನಿಜ ತಿರ್ಗಾ ಅವ್ರಿಗೆ ಹೆಸರನ್ನ ಅನೌನ್ಸ್ ಮಾಡಿರೋದು ಅವ್ರ ಪಾರ್ಟಿಲಿ ಅದು ನಿಜ ಈಗ ಅವ್ರ ಕುಟುಂಬದವರೆಲ್ಲ ಹೋಗಿ ರೇವಣ್ಣವರು ಮಿಕ್ಕಿದವರೆಲ್ಲ ಹೋಗಿ ತಿರ್ಗಾ ಮಂಜುತಾವ್ ಮಾತಾಡ್ತಾ ಇರೋದು ನಿಜ ಮಂಜು ಅವ್ರ ಮನೆ ಅವ್ರತ್ರನೂ ಮಾತಾಡ್ತಾರೆ ನಿಜ ನಾನು ಮಂಜುತಾವ್ ಮಾತಾಡ್ತಾ ಇರೋದು ನಿಜ ಹಾಗೆ ರಾಜಕಾರಣದಲ್ಲಿ ಇಟ್ ಈಸ್ ಎನ್ ಆರ್ಟ್ ಆಫ್ ಪಾಸಿಬಿಲಿಟಿ ಯಾರು ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದಾರೆ ಎಲ್ಲರ ಹತ್ರನೂ ಸ್ವರೂಪ ಮಾತಾಡ್ತಾ ಇದ್ದಾರೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ನನ್ನ ತಿಳಿದಂಗೆ ಎಲ್ಲ ಪಾರ್ಟಿಯವ್ರ ಹತ್ರನೂ ಮಾತಾಡ್ತಾ ಇದ್ದಾರೆ ದಳದವ್ರ ಹತ್ರ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಹತ್ರ ಮಾತಾಡ್ತಾರೆ ಕಾಂಗ್ರೆಸ್ ಹತ್ರ ಮಾತಾಡ್ತಾರೆ ನನ್ನ ಹತ್ರ ಮಾತಾಡಿಲ್ಲ ಬೇಡ ಕ್ವೈಟ್ ನ್ಯಾಚುರಲ್ ಭೇಟಿ ಮಾಡೇ ಮಾಡ್ತಾರೆ ಮಾತಾಡಿದ್ದಾರೆ ಕೇಳಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವೆಲ್ಲ ಇದೆ ನಾನೇನಿಲ್ಲ ಅಂತ ನಾನು ಹೇಳಿದಿಲ್ಲ ಇನ್ನು ಕಾಂಗ್ರೆಸ್ ಪಾರ್ಟಿ ಏನೂ ತೀರ್ಮಾನ ಮಾಡಿಲ್ಲ ನೀವು ಅವ್ರ ಹತ್ರನೇ ಮಾತಾಡಬೇಕು ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಐದನೇ ತಾರೀಕು ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ನಾನು ಅದನ್ನೇ ಹೇಳಿದೆ ಕಾಂಗ್ರೆಸ್ ಪಾರ್ಟಿಲಿ ಪಾಲಿಟಿಕ್ಸ್ ಎಲ್ಲ ಸಾಧ್ಯತೆಗಳ ಕಲೆ ಇಟ್ ಈಸ್ ಎನ್ ಆರ್ಟ್ ಆಫ್ ಪಾಸಿಬಿಲಿಟಿ ಈಗ ರೇವಣ್ಣವ್ರದ್ದು ಪ್ರಜ್ವಲ್ದು ಮಂಜುದು ನೀವು ಗಮನಿಸಿದ್ರಲ್ಲ ಎಂತ ಅವರೇ ಎಲ್ಲ ಮಾಡಿ ಈಗ ಅವ್ರ ಪರ ಅಂತ ವರ್ಕರ್ಸ್ ಹೋಗ್ತಾರೋ ಬಿಡ್ತಾರೋ ದಳದು ವರ್ಕರ್ಸ್ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಲೀಡ್ರ್ಗಳು ಒಂದು ಒಪ್ಪಿಗೆ ಹಾಕಿದಾರಲ್ಲ ಜಜ್ಮೆಂಟ್ ಬರೋ ಕೇಸಲ್ಲಿ ಸ್ಟೇಜಲ್ಲಿ ಇದೆಯಲ್ಲ ಅಫಿಷಿಯಲ್ ಆಗಿ ವಿಡ್ರಾನು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಲೀಗಲಿ ವಾಟ್ ಐ ಸಿ ನನಗೂ ನನಗೆ ಗೊತ್ತಿಲ್ಲ